ಮಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ನಾಡಿದ ನಾಡು ನಿನ್ನದು ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು ಬಲ ಸಾಧು ಸಂತರ ನೆನೆ ನಿನ್ನದು ಮಹಾಶಿಲ್ಪಿ 71ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನಮ್ಮ ದೇಶದಲ್ಲಿ ಪ್ರತಿಯೊಂದು ಸಂವಿಧಾನದ ನಿಯಮಕ್ಕನುಸಾರವಾಗಿ ಆಡಳಿತಗಳು ನಡೀತವೆ. ಯಾವುದೇ ಒಂದು ವ್ಯವಸ್ಥೆ ಇರ್ಬೋದು, ಆ ವ್ಯವಸ್ಥೆ ನಮ್ಮ ಒಂದು ಸಂವಿಧಾನದ ರೂಲ್ಗೆ ಸರಿಯಾದ ಕ್ರಮದಲ್ಲಿ ನಡೀತಾ ಇದೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. 1950 ಇಸ್ವಿ ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ರಿಲೀಸ್ ಆದಂತಹ ದಿನ, ಸಂವಿಧಾನ ನಮ್ಮ ದೇಶಕ್ಕೆ ಬಂದಂಥ ದಿನ. ಇಂಥ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡ್ತೇವೆ. ಪ್ರತಿಯೊಬ್ಬನ ಒಂದು ಜೀವನದಲ್ಲಿ ಅವನ ಎಲ್ಲ ರೀತಿಯ ಒಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಥವಾ ಧಾರ್ಮಿಕವಾಗಿ ಎಲ್ಲ ರೀತಿಯಲ್ಲೂ ಅವನ ಜೀವನ ನಡೆಸಲು ನಮ್ಮ ಸಂವಿಧಾನದ ಆಡಳಿತಾತ್ಮಕ ವ್ಯವಸ್ಥೆಗಳು ಬಹಳ ಮುಖ್ಯವಾಗಿರ್ತದೆ. ದೇಶದ ಸೇವೆಗಳು ಅಥವಾ ಅಡ್ಮಿನಿಸ್ಟ್ರೇಷನ್ಸ್ ಯಾವುದೇ ಇರ್ಬೋದು, ಇವುಗಳೆಲ್ಲ ಸಂವಿಧಾನದ ಅಡಿಯಲ್ಲಿ ನಡೆದಾಗ ಜನರ ಜೀವನ ಸುಗಮವಾಗಿ ಹೋಗಲು ಸಾಧ್ಯವಾಗ್ತದೆ. ನಾಳೆ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಗಣರಾಜ್ಯೋತ್ಸವದ ಅಶುಭ ದಿನವನ್ನು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ನಮ್ಮ ದೇಶ ಇವತ್ತು ಕೂಡ ನಮ್ಮ ದೇಶ ಪ್ರಪಂಚದಲ್ಲೇ ಒಂದು ವಿಶ್ವದಲ್ಲೇ ಭಾಳ ವಿಶೇಷವಾಗಿ ಎಲ್ಲ ರೀತಿಯ ರಂಗದಲ್ಲೂ ಹೆಚ್ಚಿನ ಒಂದು ಮಹತ್ವತೆ ಪಡೆದು ವಿಶ್ವದ ಒಂದು ಒಳ್ಳೆಯ ಹೆಸರನ್ನು ಪಡೆದ ದೇಶ ನಮ್ಮದಾಗಿದೆ. ಇಲ್ಲಿ ನಮ್ಮ ಸಂಸ್ಕೃತಿ, ಸಂಸ್ಕಾರ ಪ್ರತಿಯೊಂದು ಕೂಡ ವಿಶೇಷವಾದದ್ದು ಮೊದಲಿಂದನೂ. ಅದರಿಂದ ನಾವೆಲ್ಲರೂ ದೇಶದ ಆಡಳಿತದ ಸಂವಿಧಾನದ ನಿಯಮಗಳಿಗೆ ಅನುಸಾರವಾಗಿ ಜೀವನದಲ್ಲಿ ನಮ್ಮ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ವೈಯಕ್ತಿಕವಾಗಿರ್ಬೋದು ಅಥವಾ ದೇಶದ ವಿಚಾರ ಇರ್ಬೋದು ಅಥವಾ ನಮ್ಮ ನೆಲ ಜಲ ಸಂಸ್ಕೃತಿ ಬಗ್ಗೆ ಇರ್ಬೋದು, ಪ್ರತಿಯೊಬ್ಬರು ಕಾಳಜಿ ವಹಿಸಿಬಿಟ್ಟು ನಾವು ಸ್ವತಂತ್ರವಾಗಿ ಏನು ಭಾಳ ಒಳ್ಳೆಯ ಉತ್ತಮ ರೀತಿಯ ಜೀವನವನ್ನು ನಡೆಸ್ತಾ ಇದ್ದೀವಿ ಅದರ ಬಗ್ಗೆ ಮತ್ತಷ್ಟು ನಾವು ಗಟ್ಟಿಯಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಈ ನಮ್ಮ ಪವಿತ್ರವಾದ ಭಾರತ ದೇಶದಲ್ಲಿ ಬದುಕಬೇಕು ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಗಣರಾಜ್ಯೋತ್ಸವದ ಮತ್ತೊಮ್ಮೆ ಶುಭಾಶಯ ಕೊಡ್ತಾ ನಾನು ರಾಘವೇಂದ್ರ ಶೆಟ್ಟಿ ಅಂತ, ನಾನೊಬ್ಬ ಸಮಾಜ ಸೇವಕ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹಾಲಕ್ಷ್ಮಿ ಲೋಕ ಬಡಾವಣೆ, ಹಾಗೆ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಕೂಡ ಮಹಾಲಕ್ಷ್ಮಿ ಲೋಕ ಬಡಾವಣೆ. ಎಲ್ಲರಿಗೂ ಒಳ್ಳೆಯದಾಗಲಿ.